ಎರಡನೇ ವಿವಾಹದ ಜಾತಕ ಹೊಂದಾಣಿಕೆ ಈಗ ಎರಡನೇ ವಿವಾಹ ಅನ್ನೋ ಸಂದರ್ಭದಲ್ಲಿ ಪ್ರೇಮ ವಿವಾಹ ಆಗ್ಬಿಟ್ಟಿರ್ತಾರೆ ಸೊ ಜಾತಕ ಹೊಂದಾಣಿಕೆ ಆಗದೇ ಇದ್ರೆ ಅಥವಾ ಏನ್ ಮಾಡಬಹುದು ಅಂತ ಸಂದರ್ಭ ಈ ತರ ಸನ್ನಿವೇಶಗಳು ಬಹಳಷ್ಟು ನಡೆದಿದೆ ಈಗಾಗಲೇ ನಡೀತಾ ಇರುವಂತದ್ ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈಗ ಮೊದಲನೇ ಮದುವೆ ಅನ್ನೋದೇನೋ ಪ್ರೇಮ ವಿವಾಹ ಅಂತ ಏನಿಲ್ಲ ಎರಡನೇ ಮದುವೆ ವಿಚಾರದಲ್ಲಿನು ಇಷ್ಟಪಟ್ಟು ಮದುವೆ ಆಗ್ತಾ ಇರುವಂತದ್ದು ಅಥವಾ ಆಗಿರೋದು ಘಟನೆ ನಾವು ನೋಡಿದ್ದೀವಿ ಕೆಲವು ಏನಾಗುತ್ತೆ ಎರಡನೇ ಮದುವೆಯಲ್ಲಿ ಇಷ್ಟಪಟ್ಟ ಮದುವೆ ಆಗಿರ್ತಾರೆ ಕೆಲವೊಂದು ಸಮಸ್ಯೆ ಆಗಿ ಬಿಟ್ಟು ಇರುವಂಥದ್ದು ನಾವು ನೋಡಿದ್ದೀವಿ ಯಾಕೆ ಈ ಥರ ಆಗುತ್ತೆ ಪ್ರೇಮ ವಿವಾಹಕ್ಕೂ ಎರಡನೇ ಮದುವೆ ವಿಚಾರದಲ್ಲಿನೂ ಸಮಸ್ಯೆಗಳು ಬರುತ್ತಾ ಅನ್ನುವಂಥದ್ದು ಯಾಕಂದರೆ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಜಾತಕಗಳಲ್ಲಿ ಕಳತ್ರ ದ್ವಿಕಳತ್ರ ಕಳತ್ರ ತ್ರಿಕಳತ್ರ ದೋಷಗಳು ಏನಾದರೂ ಇದ್ದರೇನೋ ಅದು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರುತ್ತೆ ಅದಕ್ಕೆ ನೀವು ಈ ಪ್ರೇಮ ವಿವಾಹ ಆಗಬಹುದು ಅಥವಾ ಎರಡನೇ ಮದುವೆ ವಿಚಾರಕ್ಕೆ ನೀವೇನಾದರೂ ನೋಡ್ತಾ ಇದ್ದರೆ ನಾನು ಹೇಳುವಂಥ ಕೆಲವೊಂದು ಮಾನದಂಡಗಳು ಅಂದರೆ ಈ ಥರನೇ ಇರಬೇಕು ಜಾತಕಗಳ ಜೋಡಣೆ ಗ್ರಹಗಳ ಸ್ಥಿತಿ ಈ ಥರನೇ ಇರಬೇಕು ಅನ್ನುವಂಥದ್ದು ಇರುತ್ತೆ ಹಾಗಿದ್ದಾಗ ಯಾವ್ಯಾವ ಕಾಂಬಿನೇಷನ್ಸ್ ಇರಬೇಕಾಗುತ್ತೆ ನೋಡಿ ಯಾವಾಗಲೂ ಅಷ್ಟೇ ಶುಕ್ರ ಮತ್ತು ಕುಜ ಕೆಟ್ಟಿರಬಾರ್ದು ಜಾತಕದಲ್ಲಿ ಇಬ್ಬರು ಜಾತಕಗಳನ್ನು ಪರಿಶೀಲನೆ ಮಾಡುವಾಗ ಈ ಎರಡು ಏನಾದರೂ ಜಾತಕದಲ್ಲಿ ಇಬ್ಬರಿಗೂ ಕೆಟ್ಟಿದ್ದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಮೂ ಎರಡನೇ ಮದುವೆ ಮಾಡಿಕೊಂಡ್ರೇ ಅದು ಅವರಿಬ್ಬರ ನಡುವೆ ಬಾಂಧವ್ಯತೆ ಇಲ್ದಿರ ಮೂರನೇ ಮದುವೆವರೆಗೂ ಹೋಗೋ ಪರಿಸ್ಥಿತಿ ಉಂಟಾಗಬಹುದು ಅದಕ್ಕೆ ನಾವು ಈ ಎರಡು ಗ್ರಹಗಳನ್ನ ಪ್ರಮುಖವಾಗಿ ಗಮನಿಸಬೇಕು ಯಾರಿಗೆ ಗ್ರಹ ಯಾವ್ಯಾವ ಗ್ರಹಗಳು ಕಾಂಬಿನೇಷನ್ಸ್ ಇರಬೇಕು ಅಂತ ಹೇಳಿದ್ರೆ ವಧುವಿಗೆ ಅಂದ್ರೆ ಮಗುಗೆ ಏಳನೇ ಮನೆಯಲ್ಲಿ ಏನಾದ್ರೂ ಸಪ್ತಮ ಸ್ಥಾನ ಅಂತ ಹೇಳಿದಾಗ ನಾನು ಹೇಳೋ ರಾಶಿಗಳು ಯಾವುದು ಕರ್ಕಾಟಕ ಸಪ್ತಮ ಸ್ಥಾನ ಬಂದು ಕರ್ಕಾಟಕ ರಾಶಿ ಅಲ್ಲಿ ಕುಜ ಇರುವಂತದ್ದಾಗಬಹುದು ಅಥವಾ ಸಪ್ತಮ ಸ್ಥಾನ ಮಕರ ಅಥವಾ ಕುಂಭ ರಾಶಿಯಲ್ಲಿದ್ರೆ ಮತ್ತು ವರನ ಜಾತಕದಲ್ಲಿ ಏನಾದರೂ ಈ ಸಪ್ತಮ ಸ್ಥಾನದಲ್ಲಿ ಏನಾದರೂ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದರೆ ಈ ಥರ ಕಾಂಬಿನೇಷನ್ಸ್ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡಿ ಮತ್ತೆ ಎರಡನೇ ಮದುವೆ ಅಲ್ಲ ಮೂರನೇ ಮದುವೆ ಆಗುವಂಥ ಪರಿಸ್ಥಿತಿ ಉಂಟಾಗುತ್ತೆ ಇದನ್ನು ನೀವು ಗಮನಿಸಬೇಕಾಗುತ್ತೆ ಮತ್ತು ಇನ್ನೊಂದು ಕಾಂಬಿನೇಷನ್ಸ್ ಯಾಕಂದರೆ ಈ ಥರ ಬಂದಿರೋ ಅಂಥದ್ದು ನಾನೀಗ ಕೆಲವೊಂದು ಜಾತಕಗಳ ಲೆಕ್ಕಾಚಾರದಲ್ಲಿ ಇದು ಮಾಡಬೇಡಿ ಅಂತೇಳಿ ಮಾಡಿರುವಂಥವ್ರು ಮತ್ತೆ ಬಿಟ್ಟು ಬಂದಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಇವೆಲ್ಲ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಬರುವಂತಹ ಘಟನೆಗಳು ಯಾಕಂತ ಹೇಳಿದ್ರೆ ಇವೆಲ್ಲ ನೋಡಿ ನೋಡಿ ಅಯ್ಯೋ ಈ ಥರ ಇದೆಲ್ಲ ಇದು ಮಾಡ್ಕೊತಾ ಇದ್ದಾರಲ್ಲ ಅಂತ ನನಗೆ ಗೊತ್ತಾಗುತ್ತೆ ಹೇಳ್ತೀವಿ ಆದರೂ ಅವರು ಕೇಳೋ ಪರಿಸ್ಥಿತಿ ಇರೋದಿಲ್ಲ ಕೆಲವು ತಂದೆ ತಾಯಿಗೆ ಇಲ್ಲ ಗುರುಗಳೇ ನೋಡಿ ಇವರು ಚೆನ್ನಾಗಿ ನೋಡ್ಕೊತಾರೆ ಸ್ವಲ್ಪ ಹುಡುಗ ಪರ್ವ ಇಲ್ಲ ಹಾಗೆ ಹೀಗೆ ಏನೇನೋ ಹೇಳ್ತಾರೆ ನನಗೆ ಅಂದರೆ ಒಳ್ಳೆ ಹುಡುಗ ಹಾಗೆ ಹೀಗೆ ಅಂತ ಆದರೆ ಜಾತಕದಲ್ಲಿ ಏನಾಗುತ್ತೆ ಪ್ರಾರಂಭದಲ್ಲಿ ಚೆನ್ನಾಗಿ ಹೇಳ್ಬಹುದು ಅವರು ಏ ಇಲ್ಲ ಚೆನ್ನಾಗಿ ನೋಡ್ಕೊತೀನಿ ಹಾಗೆ ಹೀಗೆ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಬಾಂಧವ್ಯತೆ ಕೆಡುತ್ತೆ ಸಮಸ್ಯೆಗಳು ಬರುತ್ತೆ ಯಾಕಂತ ಹೇಳಿದ್ರೆ ಈ ಥರ ಕಾಂಬಿನೇಷನ್ಸ್ ಇವತ್ತು ನಾಳೆ ಬಂದಿರೋದಲ್ಲ ಹಿಂದಿನ ಕಾಲದಿಂದನೂ ಈ ಥರ ಜಾತಕಗಳ ಜೋಡಣೆ ಸರಿ ಇಲ್ದಿದ್ದಾಗ ಬಿಟ್ಟೋಗಿರುವಂಥದ್ದಿದೆ ಮತ್ತು ಅದೇ ರೀತಿ ಈ ಚಂದ್ರ ಮತ್ತು ರಾಹು ಕಾಂಬಿನೇಷನ್ಸ್ ಏಳನೇ ಮನೆಯಲ್ಲಿ ಯಾವ ವರನ ಜಾತಕ ಇದು ವರನ ಜಾತಕದಲ್ಲಿ ಏನಾದರೂ ಚಂದ್ರ ರಾಹು ಕಾಂಬಿನೇಷನ್ಸ್ ಏನಾದರೂ ನಾನು ಹೇಳೋ ರಾಶಿಯಲ್ಲಿದ್ದರೆ ಯಾವ್ಯಾವ ರಾಶಿಗಳಲ್ಲಿ ಈ ಧನುರ್ ರಾಶಿಯಲ್ಲಿ ಏನಾದರೂ ಇದ್ದರೆ ಅಥವಾ ಈ ಸಿಂಹರಾಶಿಯಲ್ಲಿ ಏನಾದರೂ ಇದ್ದರೆ ಈ ಥರ ಚಂದ್ರ ಮತ್ತು ರಾಹು ಕಾಂಬಿನೇಷನ್ಸು ಅದೇ ಕಾಂಬಿನೇಷನ್ಸ್ ಏನಾದರೂ ವಧುವಿನ ಜಾತಕದಲ್ಲಿ ಈ ಮಕರ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮದಲ್ಲಿ ಏನಾದರೂ ಕುಜ ಇದ್ದರೆ ಕುಜನ ಜೊತೆ ಶನಿ ಇತ್ತು ಅಂದ್ರೇನು ಮತ್ತು ಅಕಸ್ಮಾತ್ ಏನಾದರೂ ಸಪ್ತಮ ಸ್ಥಾನ ಬಂದು ತುಲಾರಾಶಿ ಆಗಿದ್ದು ರವಿ ಮತ್ತು ಶುಕ್ರರ ಕಾಂಬಿನೇಷನ್ಸ್ ಏನಾದರೂ ಚಂದ್ರನ ಜೊತೆ ಏನಾದರೂ ಇತ್ತು ಅಂತ ಹೇಳಿದ್ರೇನು ಅದೂ ತೊಂದರೆ ಆಗುತ್ತೆ ಸೊ ಈ ಥರ ಕಾಂಬಿನೇಷನ್ಸ್ ಇರುವಂಥವ್ರು ಅಲ್ಲೇನಾಗುತ್ತೆ ಆ ಹುಡುಗಿ ಜಾತಕದಲ್ಲಿ ವಧು ಮನಸ್ಥಿತಿ ಒಳ್ಳೆಯ ಒಂದು ಅಭಿವೃದ್ಧಿ ಇದೆಲ್ಲ ಚೆನ್ನಾಗಿರುತ್ತೆ ಆದರೆ ಆ ಮಗುಗೆ ಏನಾಗುತ್ತೆ ರವಿ ಕಟ್ಟಿರೋದ್ರಿಂದ ಒಂದು ಸಂಸಾರ ಒಂದು ಜವಾಬ್ದಾರಿ ಇವೆಲ್ಲ ಜಾಸ್ತಿ ಇರುತ್ತೆ ಆದರೆ ಆ ಪರಿಸ್ಥಿತಿ ಏನಾಗುತ್ತೆ ಆ ಕರ್ಮಗಳು ಆ ಹುಡುಗನ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರನು ಕಾಂಬಿನೇಷನ್ಸ್ ಆಗ್ಬೋದು ಅಥವಾ ಚಂದ್ರ ರಾಹು ಕಾಂಬಿನೇಷನ್ಸ್ ಆಗ್ಬೋದು ಏನಾಗುತ್ತೆ ಮದುವೆ ಮಾಡ್ಕೊಂಡಿದ್ರೇನು ಈ ಎರಡನೇ ಮದುವೆ ವಿಚಾರದಲ್ಲಿ ಬೇರೆ ಕಡೆ ಸಂಬಂಧಗಳಿರುತ್ತೆ ಅಂದರೆ ಅಫೇರ್ಸ್ ಜಾಸ್ತಿ ಇರುತ್ತೆ ಸೊ ಈ ಥರ ಸಂಬಂಧಗಳು ಅಲ್ಲೇನಾಗುತ್ತೆ ಇದೇ ಕಾಂಬಿನೇಷನ್ಸ್ಗೆ ಒತ್ತು ಕೊಡುವಂಥ ಗ್ರಹಗಳಾಗ್ಬಿಟ್ಟಿರುತ್ತೆ ಯಾಕಂದರೆ ಮಗು ಜಾತಕದಲ್ಲಿನೂ ರವಿ ಮತ್ತು ಅದರ ಜೊತೆಗೆ ಶುಕ್ರ ಕೆಟ್ಟಿರ್ತಾನೆ ರವಿ ನೀಚ ಆಗಿರ್ತಾನೆ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ ಆದರೆ ಅಲ್ಲೇನಾಗುತ್ತೆ ಆ ಮಗುಗೆ ವೈವಾಹಿಕ ಜೀವನ ಸುಖ ಇರೋದಿಲ್ಲ ಅವಾಗ ಏನಾಗುತ್ತೆ ಅದೂ ಒಂದು ಕೆಲವೇ ವರ್ಷಗಳೇನಿಲ್ಲ ತಿಂಗಳಲ್ಲಿ ಬಿಟ್ಟು ಹೋಗುತ್ತೆ ಸೊ ಹಾಗಾಗಿ ನೀವು ಏನೇ ಕಾರಣಕ್ಕೂ ಇವತ್ತು ಎರಡನೇ ಮದುವೆಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಭಾಳ ಕೇರ್ ತಗೊಳ್ಳಿ ಮೂರನೇ ಮದುವೆ ವಿಚಾರದಲ್ಲಿನೂ ಜವಾಬ್ದಾರಿ ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ಮತ್ತೆ ಮತ್ತೆ ಈ ಪ್ರಾಬ್ಲಮ್ಸ್ ಬರಬಾರ್ದು ಯಾಕಂತ ಹೇಳಿದ್ರೆ ಒಂದು ಸತಿ ಜೀವನದಲ್ಲಿ ಮದುವೆ ಆಗೋದು ಅದು ಪ್ರತಿ ಸತಿ ಇವ್ರಿಗೇನಾಗುತ್ತೆ ಮನಸ್ಸಿನ ಮೇಲೆ ಹೊಡೆತ ಬಿದ್ದಾಗ ಓ ಹುಡುಗ ಸರಿ ನೋಡ್ಕೊತಾನೆ ಹಾಗೇಗಂತ ಎಲ್ಲವನ್ನ ತಂದೆ ತಾಯಿನ ಬಿಟ್ಟು ಒಂದು ಮನಸ್ಥಿತಿಯನ್ನು ಸರಿ ಮಾಡಿಕೊಂಡು ಒಂದು ಮನೆಗೆ ಹೋಗಿರ್ತಾಳೆ ಮತ್ತೆ ಅಲ್ಲಿನ ಸಮಸ್ಯೆ ಆದಾಗ ಆ ಕೋರ್ಟು ಕಚೇರಿವರೆಗೂ ಹೋಗಿರುತ್ತೆ ಮತ್ತೆ ಆ ನಂತರ ಇನ್ನೊಂದು ಮಾಡೋಣ ಅನ್ನುವಂಥ ವರ್ಷಗಳಾದಮೇಲೆ ಇನ್ನೊಂದು ಹೋದಾಗ ಅಲ್ಲಿನೂ ಇದೇ ಸಮಸ್ಯೆ ಆದಾಗ ಆ ಮಗುಗೆ ಏನಕ್ಕಪ್ಪ ಜೀವನ ಅನ್ನೋವಂಥ ಮನಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ ಅದೆಲ್ಲ ನಾವೇ ಮಾಡಿಕೊಡುವಂಥದ್ದು ಯಾಕಂತ ಹೇಳಿದ್ರೆ ಈ ಥರ ಸರಿಯಾದಂಥ ಜಾತಕಗಳು ನೋಡೋದಿಲ್ಲ ಸರಿಯಾದಂಥ ಕಾಂಬಿನೇಷನ್ಸ್ ನೋಡೋದಿಲ್ಲ ಸುಮ್ಮನೆ ಏನೋ ಚೆನ್ನಾಗಿದೆ ಹುಡುಗ ಒಳ್ಳೆ ಓದಿದ್ದಾನೆ ಮೆಡಿಕಲ್ ಓದಿದ್ದಾನೆ ಮಗಳೂ ಮೆಡಿಕಲ್ಲೇ ಅಥವಾ ಇಂಜಿನಿಯರ್ ಮಾಡಿದ್ದಾಳೆ ಮಗಳು ಆ ಹುಡುಗನೂ ಇಂಜಿನಿಯರ್ ಮಾಡಿದ್ದಾನೆ ಅಥವಾ ವಿದೇಶದಲ್ಲಿ ಹುಡುಗ ಇದ್ದಾನೆ ನಮ್ಮ ಮಗ ಆ ವಿದೇಶದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಹುಡುಗಿ ಅಂತೇಳಿ ಈ ಥರ ನೀವು ಮೆಂಟಲಿಟಿ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಹೋದರೆ ಈ ಜಾತಕಗಳೇನಾದರೂ ನಾನು ಹೇಳೋ ಕಾಂಬಿನೇಷನ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಗುತ್ತೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಎರಡನೇ ಮದುವೆ ಅಂತ ಬಂದಾಗ ಕಂಪಲ್ಸರಿ ಈ ಕದಲಿ ವಿವಾಹ ಕುಂಭ ವಿವಾಹ ಅರ್ಕ ವಿವಾಹ ಅಂತ ಮಾಡ್ತಾರೆ ಸೊ ಅದು ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಯಾಕಂತ ಹೇಳಿದ್ರೆ ಭಾಳ ಜನ ಹೇಳ್ತಾ ಇರ್ತಾರೆ ನನ್ನ ಕುರುಗಳೇ ಮೊದಲೇ ಮದುವೆ ಮುರಿದೋಗಿದೆಯಲ್ವಾ ಬಿಟ್ಟೋಗಿದೆ ಎರಡನೇ ಮದುವೆ ಅಂತ ಬಂದಾಗ ಈ ಕದಲಿ ವಿವಾಹ ಕುಂಭ ವಿವಾಹ ಅಗತ್ಯ ಇದೆಯಾ ಅಂತ ಕೇಳ್ತಾರೆ ಯಾಕಂತ ಹೇಳಿದ್ರೆ ಈಗ ಮೂರನೇ ಮದುವೆ ಆಗ್ಬಿಡುತ್ತಲ್ವ ಕದಲಿ ವಿವಾಹ ಅಂತ ಹೇಳಿದರೆ ಅದು ಮದುವೆ ಅಂತ ಬರೋದಿಲ್ಲ ಅಲ್ಲಿ ದೋಷ ಪರಿಹಾರ ಆರ್ಥಕವಾಗಿ ಅಂದರೆ ಮತ್ತೆ ಇನ್ನೊಂದು ಸಮಸ್ಯೆ ಬರಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾರೆ ಹೊರ್ತು ಬೇರೆ ಉದ್ದೇಶ ಇನ್ಯಾವುದೋ ಇದರಿಂದ ಮಾಡುವಂಥದ್ದಲ್ಲ ಸೊ ಹಾಗಾಗಿ ಅದು ಬಹಳ ಅಗತ್ಯ ಇದೆ ಎರಡನೇ ಮದುವೆ ವಿಚಾರಕ್ಕೆ ಮತ್ತು ಅದರ ಜೊತೆಗೆ ನಾನು ಕೆಲವು ಸೂಕ್ಷ್ಮವಾಗಿ ಗಮನಿಸಿರುವಂಥ ವಿಚಾರಗಳಲ್ಲಿ ಕೆಲವು ಗ್ರಹಗಳು ಕೆಲವೊಂದು ಮನೆಗಳಿದ್ದಾಗ ಏಳನೇ ಮನೆಯಲ್ಲಿ ಈ ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದಾಗ ಮತ್ತು ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾಗ ತುಲಾ ರಾಶಿಯಲ್ಲಿ ಅದು ಸಪ್ತಮ ಸ್ಥಾನದಲ್ಲಿ ಏನಾದರೂ ರವಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಮತ್ತು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದಾಗ ಮತ್ತು ಸಪ್ತಮ ಸ್ಥಾನ ಬಂದು ಧನುರ್ ರಾಶಿ ಆಗಿದ್ದು ಧನುರ್ ರಾಶಿಯಲ್ಲಿ ರಾಹು ಇದ್ದಾಗ ಅಥವಾ ಈ ಮಕರ ರಾಶಿಯಲ್ಲಿ ಗುರು ಇದ್ದಾಗ ಅಥವಾ ಮೀನರಾಶಿಯಲ್ಲಿ ಬುಧ ಗ್ರಹ ಇದ್ದಾಗ ಅಥವಾ ಮೇಷ ರಾಶಿಯಲ್ಲಿ ಶನಿ ಇದ್ದಾಗ ಈ ಈ ಥರ ಕಾಂಬಿನೇಷನ್ಸು ಅದು ಸಪ್ತಮ ಸ್ಥಾನವೇ ಆಗಿದ್ದ ಒಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ವೈವಾಹಿಕ ಜೀವನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಇದೆ ಅನ್ನುವಂಥದ್ದನ್ನು ತಿಳ್ಕೊಬಹುದು ಯಾಕೆ ಆ ಥರ ಕಾಂಬಿನೇಷನ್ಸ್ ತಿಳ್ಕೊಬಹುದು ಅಂದರೆ ನೋಡಿ ಈಗ ಮೇಷ ಇದೆ ತಗೊಳ್ಳೋಣ ಋಷುಭ ಲಗ್ನ ತೆಗೆದುಕೊಳ್ಳೋಣ ಈ ಋಷುಭ ಲಗ್ನಕ್ಕೆ ಸಪ್ತಮ ಸ್ಥಾನ ಯಾವುದು ಬರುತ್ತೆ ವೃಶ್ಚಿಕ ರಾಶಿ ಬರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಗೆ ನಾನು ಆಗಲಿ ಯಾವ ಗ್ರಹ ಇದ್ದರೆ ತೊಂದರೆ ಅಂತ ಹೇಳ್ತೇಳಿ ಚಂದ್ರ ಆ ಚಂದ್ರ ಅಲ್ಲಿ ಸಪ್ತಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ನೀಚ ಆಗಿರ್ತಾನೆ ಅವಾಗೇನಾಗುತ್ತೆ ಚಂದ್ರ ಯಾವದು ಕಾರತತ್ವವನ್ನು ಕೊಡ್ತಾನೆ ಕಾರತತ್ವ ಅಂದ್ರೆ ಅದರ ಪ್ರಭಾವ ಅನ್ನುವಂಥದ್ದು ಹೇಳುತ್ತೆ ಸೊ ಹಾಗಾಗಿ ಮನಸ್ಸಿನ ಕಾರಕ ಮಾತೃಕಾರಕ ಅಂದ್ರೆ ತಾಯಿಯ ಬಾಂಧವ್ಯತೆ ತಾಯಿಯ ನ ಒಡೆ ಅವರ ಮಗಳು ಆ ಮಗ ಬಾಂಧವ್ಯತೆ ಹೇಗಿರುತ್ತೆ ಅಥವಾ ಆತನ ಮನಸ್ಥಿತಿ ಹೇಗಿರುತ್ತೆ ಇದನ್ನು ಲೆಕ್ಕಾಚಾರ ಮಾಡುವಂಥದ್ದು ಅವಾಗ ಯಾವಾಗ ನೀಚ ಏಳನೇ ಮನೆಯಲ್ಲಿ ನೀಚ ಆದರೆ ಅಲ್ಲಿ ಯಾವಾಗಲೂ ಮನಸ್ಥಿತಿ ಸರಿ ಇರೋದಿಲ್ಲ ಕಲಹಗಳಿಗೆ ಜಾಸ್ತಿ ಆಗ್ತಾ ಇರುತ್ತೆ ಯಾವಾಗಲೂ ನೆಮ್ಮದಿ ಇರೋದಿಲ್ಲ ಈ ತರ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ ಅದಕ್ಕೆ ಜಾತಕಗಳನ್ನ ಅಂತ ಬಂದಾಗ ಏನ್ ಬೇಕಾದ್ರೂ ನಾವು ಮಾಡ್ಕೋಬಹುದು ಆದ್ರೆ ಜಾತಕಗಳೇ ಸರಿ ಇಲ್ದಿರೋ ಕಾಂಬಿನೇಷನ್ಸ್ ಮಾಡಿದ್ರೆ ಏನು ಪರಿಹಾರ ಮಾಡಿದ್ರೂ ಅದು ಸರಿ ಹೋಗೋದಿಲ್ಲ ಅದಕ್ಕೆ ಜಾತಕಗಳನ್ನ ಕಂಪಲ್ಸರಿ ತೋರಿಸಬೇಕಾಗುತ್ತೆ ತೋರಿಸಿ ಮದುವೆಗೆ ಮುಂದೆ ಹೋಗಬೇಕಾಗುತ್ತೆ ಓಕೆ ಗುರುಚಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರೇ ಹಾಗೆಯೇ ಗುರುಜಿ ಅವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಇದೆ ನೋಟ್ ಮಾಡಿಕೊಳ್ಳಿ